ಶುಚಿತ್ವ ಮತ್ತು ನೈರ್ಮಲ್ಯ ಕಾಪಾಡಲು ಅವಶ್ಯಕತೆ ಇರುವ ನಿಟ್ಟಿನಲ್ಲಿ ಪುತ್ತೂರು ಶ್ರೀ ಮಹತೋಬರ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ರೂಪಾಯಿ 26 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಘನತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಶಾಸಕ ಸಂಜೀವ ಮಠಂದೂರು ಅವರು ಶಿಲಾನ್ಯಾಸ ನೆರವೇರಿಸಿದ್ದಾರೆ। ದೇವಾಲಯದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ವಿಎಸ್ ಭಟ್ ವೈದಿಕ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ। ಶಿಲಾನ್ಯಾಸ ನೆರವೇರಿಸಿದ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ ನಮ್ಮ ದೇಶವು ಹಿಂದೆ ಶೇಕಡಾ 80 ಕ್ಕಿಂತ ಹೆಚ್ಚು ಹಳ್ಳಿಯ ರಾಷ್ಟ್ರವಾಗಿತ್ತು ಇವತ್ತು ಶೇಕಡಾ 60 ಕ್ಕೆ ಇಳಿದಿದೆ ಶೇಕಡಾ 40 ರಷ್ಟು ನಗರವಾಗಿ ಪರಿವರ್ತನೆ ಆಗಿದೆ ಹೀಗೆ ಆಗುವಾಗ ಅಷ್ಟೇ ಸಮಸ್ಯೆ ಉಲ್ಬಣವಾಗುತ್ತದೆ ಆ ಸಂದರ್ಭ ತ್ಯಾಜ್ಯ ನಿರ್ವಹಣೆ ಪ್ರಮುಖವಾಗುತ್ತದೆ ಉದ್ಯಾನನಗರಿ ಬೆಂಗಳೂರಿನಲ್ಲಿ 70,000 ನೌಕರರು ನಾಗರಿಕ ತ್ಯಾಜ್ಯ ವಿಲೇವಾರಿ ಮಾಡುತ್ತಿದ್ದಾರೆ ಒಂದು ವೇಳೆ ಅವರೆಲ್ಲ ಮುಷ್ಕರ ಹೂಡಿದರೆ ಬೆಂಗಳೂರು ಉದ್ಯಾನನಗರಿಯಿಂದ ಗಾರ್ಬೇಜ್ ನಗರಿಯಾಗಿ ಪರಿವರ್ತನೆ ಆಗುತ್ತದೆ ಇಂತಹ ಸಂದರ್ಭದಲ್ಲಿ ತ್ಯಾಜ್ಯ ವಿಲೇವಾರಿಗೆ ಪ್ರಾಮುಖ್ಯತೆ ನೀಡಿ ದೇಶದ ಪ್ರಧಾನಿಯವರೇ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಎಂದು ಸ್ವಚ್ಛ ಭಾರತ ಮಿಷನರಿ ಘೋಷಣೆ ಮಾಡಿದರು ಅವರ ಮುತುವರ್ಜಿಯಂತೆ ನಾವು ಕೂಡ ನಗರ ಪ್ರದೇಶದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಿದ್ದೇವೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ರೂಪಾಯಿ 2 ಕೋಟಿ ವೆಚ್ಚದ ಎಂಆರ್ಎಫ್ ಘಟಕ ಕೆದಂಬಾಡಿಯಲ್ಲಿ ಶಿಲಾನ್ಯಾಸ ಆಗಿದೆ ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಬಣ್ಣೂರಿನಲ್ಲಿ ಕಸದಿಂದ ಗ್ಯಾಸ್ ಉತ್ಪಾದನೆ ಮಾಡುವ ದೊಡ್ಡ ಯೋಜನೆ ಕಾರ್ಯಗತವಾಗುತ್ತಿದೆ ಅದೇ ರೀತಿ ದೇವಸ್ಥಾನದಲ್ಲೂ ತಮ್ಮ ಕಸವನ್ನು ತಾವೇ ವಿಲೇವಾರಿ ಮಾಡುವ ಮತ್ತು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡುವ ಕಾರ್ಯ ನಡೆಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದೇ ಅವರು 26 ಲಕ್ಷದ ತ್ಯಾಜ್ಯ ಘಟಕ ಗುಣಮಟ್ಟ ಮತ್ತು ಅದರ ಸಮಯದಲ್ಲೇ ಅದು ಉದ್ಘಾಟನೆ ಆಗಬೇಕು ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಎಂದು ಶಾಸಕರು ಇಂಜಿನಿಯರ್ ಗೆ ಸೂಚನೆ ನೀಡಿದ್ದಾರೆ ಇನ್ನು ಶಿಲಾನ್ಯಾಸದ ಸಂದರ್ಭದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ ಸಹಾಯಕ ಕಮಿಷನರ್ ಗಿರೀಶ್ ನಂದನ್ ನಗರಸಭೆ ಉಪಾಧ್ಯಕ್ಷೆ ವಿದ್ಯಾ ಆರ್ ಗೌರಿ ದೇವಾಲಯದ ವಾಸ್ತು ಇಂಜಿನಿಯರ್ ನಗರಸಭೆ ಸ್ಥಳೀಯ ಸದಸ್ಯ ಪಿಜಿ ಜಗನ್ನಿವಾಸ್ ರಾವ್ ಕೆಆರ್ಡಿಎಲ್ ಸಹಾಯಕ ಇಂಜಿನಿಯರ್ ದಿನೇಶ್ ಮತ್ತು ಮತ್ತಿತರರು ಉಪಸ್ಥಿತರಿದ್ದರು ವಿಂಗಡಣೆ ಮಾಡಿ ಸೆಗ್ರಿಗೇಷನ್ ಮಾಡಿ ಅದನ್ನ ಮತ್ತೆ ಬೇರೆ ಬೇರೆ ಕಡೆ ಸಾಗಾಟ ಮಾಡುವಂತದ್ದೇ ಎಂಆರ್ಎಫ್ ಘಟಕ ಏನು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಇದು 2 ಕೋಟಿ ರೂಪಾಯಿಗೆ ಪುತ್ತೂರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕೆರಂಬಾಡಿಯಲ್ಲಿ ನಮ್ಮ ಶಿಲಾನ್ಯಾಸ ಆಗಿ ಅದು ಆಗಿದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಕೈಗಾರಿಕೆಗಳಿರಬಹುದು ಬೇರೆ ಬೇರೆ ಸಂಸ್ಥೆಗಳಿರಬಹುದು ತಮ್ಮಲ್ಲಿ ಬರುವಂತಹ ತ್ಯಾಜ್ಯವನ್ನು ಇವತ್ತು ಹೇಗೆ ವಿಲೇವಾರಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಇವತ್ತು ದೇವಸ್ಥಾನಗಳು ಕೂಡ ಇವತ್ತು ತಮ್ಮ ಕಸವನ್ನು ತಾವೇ ವಿಲೇವಾರಿ ಮಾಡಬೇಕು ತಮ್ಮ ಬರುವಂತಹ ಕಸದಿಂದ ಏನು ಗೊಬ್ಬರವಾಗಿ ಏನು ಪರಿವರ್ತನೆ ಮಾಡಬಹುದು ಏನೇನು ಅದನ್ನು ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಬೇಕಿದ್ರೆ ಇವತ್ತು ಮಲಿಂಗೇಶ್ವರ ದೇವಸ್ಥಾನದ ಕಸವನ್ನು ತಾವೇ ತಮ್ಮ ಘಟಕದಲ್ಲಿ ಅದನ್ನು ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡುವಂತದ್ದು ಹೇಗೆ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಿದಾಗ ಇಂತಹ ಘಟಕ ಇವತ್ತು ಆರಂಭ ಆಗಿದೆ ಅಲ್ಲಿ ಪುತ್ತೂರು